ನಿಮ್ಮ ಯೋಜನೆಯ ಮಾನ್ಯತೆ ಅವಧಿ ಮುಗಿದಿದೆ. हलो हाय फ्रेंड्स फ्रेंड्स प्रीवियो नोडर आरती बंद ब्यूटिफुल मोबाइल रिचार्ज कन्नड डायलॉग व्हाट्सएप ट्रेड्स तुम ईजी अलर्ट मिशन आपल ये क्रिएट मंत इवत वीडियोदे तीन नम चल के वसब्रे कूड़े सब्सक्रेबी पकदल बेल क्ली आलि ना यदे वो वीडियो के निम्हे नोटिफिकेशन मुखातर बेग तलते वीडियो ईजी निम्बू मोबाइल नोडू ना हाँ वीडियो निम्हे नोटिफिकेशन मुखातर बरलेंगे सब्सक्राइब बटन मेले क्ली अन सब्सक्राइब मे नेक्स्टली सब्सक्राइब बटन मेले क्ली सब्सक्राइब मे पकदल बेल क्ली आलि ना हाँ वीडियो निम्हे नोटिफिकेशन मुखातर बेग तलते वीडियो स्की एंड वर्ग नो प्लस सपोर्ट आगे नम टेलीग्राम ग्रूप के इन यार जॉन आगे नोड़ कूड़े जॉन आगे अली इमेजेस डौनलोडी वो ಡೈಲಾಗ್ ವಾಟ್ಸ್ಆಪ್ ಟ್ರೇಸನ್ ಈಚಾಗಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಬಹುದು ಇಲ್ಲಿ ನಿಮಗೆ ಇಷ್ಟ ಆಗಿರುವ ಇಮೇಜ್ ಹಾಕೊಂಡ್ಬಿಟ್ಟು ನೀವು ಎಡಿಟಿಂಗ್ ಮಾಡ್ಕೊಳ್ಳಬಹುದು ನಿಮ್ಮ ಒಂದು ಮೊಬೈಲ್ ಇಮೇಜ್ ಇದ್ದರೆ ಅದನ್ನ ಹಾಕೊಂಡ್ಬಿಟ್ಟು ನೀವು ಎಡಿಟಿಂಗ್ ಮಾಡ್ಕೊಳ್ಳಬಹುದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋವನ್ನು ಎಡಿಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ತಿಳಿದುಕೊಳ್ಳೋಣ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ನಲ್ಲಿರುವ ಅಲರ್ಟ್ ಮಿಷನ್ ಆಪ್ ಓಪನ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಅಲರ್ಟ್ ಮಿಷನ್ ಆಪ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ಮೇಲೆ ಇಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಇಲ್ಲಿ ಬುಕ್ ಮಾರ್ಕ್ ಸೇಗ್ ಎಫೆಕ್ಟಿನ ಒಂದು ಪ್ರಾಜೆಕ್ಟ್ ಇರುತ್ತೆ ಈ ಎರಡು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದೆ ಫ್ರೆಂಡ್ಸ್ ನಾನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅಲರ್ಟ್ ಮಿಷನ್ ಗೆ ಶೋ ಮಾಡ್ಕೊಳ್ಳಬೇಕಾಗುತ್ತೆ ಶೋ ಮಾಡ್ಕೊಳ್ಳಿ ನಾನು ಅಲರ್ಟ್ ಮಿಷನ್ ಗೆ ಸೇಗ್ ಎಫೆಕ್ಟ್ ಮತ್ತು ಸಾಂಗ್ ಬುಕ್ ಮಾರ್ಕ್ ಅನ್ನು ಯಾವ ರೀತಿ ಇನ್ಪುಟ್ ಮಾಡ್ಕೊಳ್ಳೋದು ಅಂತ ಹೇಳಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಆ ಒಂದು ವಿಡಿಯೋ ನೋಡ್ಕೊಂಡ್ಬಿಟ್ಟು ಅಲರ್ಟ್ ಮಿಷನ್ ಗೆ ಪ್ರಾಜೆಕ್ಟ್ ಅನ್ನು ಶೋ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಬುಕ್ ಮಾರ್ಕ್ ಅನ್ನು ಇರ್ತು ಓಪನ್ ಮಾಡ್ಕೊಳ್ಳಿ ಇರ್ತು ಓಪನ್ ಮಾಡ್ಕೊಂಡ ಮೇಲೆ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ಡೈಲಾಗ್ ಕನ್ನಡ PNG ಇಮೇಜಸ್ ಅದಕ್ಕೆ ಎಫೆಕ್ಟ್ ಇರ್ತಿ ಆಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನೀವು ಏನು ಮಾಡ್ಕೊಳ್ಳಬೇಕಂದ್ರೆ ಇರ್ತಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ ಇಲ್ಲಿ ನಾನು ಯಾವ ತರ ಬೀಟ್ ಮಾರ್ಕ್ ಹಾಕೊಂಡಿದ್ದೀನಿ ಅದೇ ರೀತಿ ನೀವು ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಬೇಕಾಗುತ್ತೆ ನೆಕ್ಸ್ಟ್ ನೀವು ಇಲ್ಲಿ 9.22 mm ಗೆ ಸ್ಟಾಪ್ ಕೊಡಿ ಸ್ಟಾಪ್ ಕೊಟ್ಟ ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೀಡಿಯಾದಲ್ಲಿ ಹೋಗ್ಬಿಟ್ಟು ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿ ನೀವು ಇಲ್ಲಿ ನಿಮಗೆ ಇಷ್ಟ ಆಗಿರೋ ಇಮೇಜನ್ನು ಹಾಕೊಂಡ್ಬಿಟ್ಟು ಎಡಿಟಿಂಗ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನಾವು ಕೆಲವೊಂದಿಷ್ಟು ಇಮೇಜನ್ನು ಯೂಸ್ ಮಾಡ್ತಾ ಇದೀನಿ ಓಕೆ ಇರ್ತೆ ಮೊಬೈಲ್ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫುಲ್ ಕಾಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇರ್ತೆ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಕತ್ತರಿ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಮೇಜನ್ನು ಕಟ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ನೀವು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೀಡಿಯಾದಲ್ಲಿ ಹೋಗಿ ಇಮೇಜನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಫುಲ್ ಸ್ಕ್ರೀನ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಇಮೇಜ್ ಅನ್ನು ಇರ್ತೆ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಕಟ್ ಮಾಡ್ಕೊಳ್ಳಿ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೀಡಿಯಾದಲ್ಲಿ ಹೋಗಿ ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಂಡು ನೆಕ್ಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಇಮೇಜ್ ಅನ್ನು ಕಟ್ ಮಾಡ್ಕೊಳ್ಳಿ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೀಡಿಯಾದಲ್ಲಿ ಹೋಗಿ ಈ ರೀತಿ ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮೂವ್ ಆನ್ ಟ್ರಾನ್ಸ್‌ಫರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೊದಲನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಇಮೇಜ್ ಅನ್ನು ಸೆಂಟರ್ ಅಲ್ಲಿ ಕೂಡಿಸ್ಕೊಳ್ಳಿ ಕೂಡಿಸ್ಕೊಂಡ ಮೇಲೆ ನೆಕ್ಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಇಮೇಜ್ ಅನ್ನು ಕಟ್ ಮಾಡ್ಕೊಳ್ಳಿ ಮತ್ತೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೀಡಿಯಾದಲ್ಲಿ ಹೋಗಿ ಮೀಡಿಯಾದಲ್ಲಿ ಹೋಗ್ಬಿಟ್ಟು ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫುಲ್ ಸ್ಕ್ರೀನ್ ಮಾಡ್ಕೊಂಡು ನೆಕ್ಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಇಮೇಜ್ ಅನ್ನು ಕಟ್ ಮಾಡ್ಕೊಳ್ಳಿ ಇದೇ ರೀತಿ ನೀವು ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಇಮೇಜ್ ಅನ್ನು ಸೆಂಟರ್ ಅಲ್ಲಿ ಕೂಡಿಸ್ಕೊಳ್ಳಿ ಕೂಡಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಇಮೇಜ್ ಅನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಇದೇ ರೀತಿ ನೀವು ಎಲ್ಲ ಇಮೇಜಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳಬೇಕಾಗುತ್ತೆ ನೀಟಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಓಕೆ ಮತ್ತೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೀಡಿಯಾದಲ್ಲಿ ಹೋಗಿ ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಕಟ್ ಮಾಡ್ಕೊಳ್ಳಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದೀನಿ ಮತ್ತೆ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾದಲ್ಲಿ ಹೋಗಿ ಮತ್ತೊಂದು ಇಮೇಜ್ ಅನ್ನು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಇಮೇಜ್ ಅನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಮತ್ತೆ ಫುಲ್ ಸ್ಕ್ರೀನ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಇಲ್ಲಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬುಕ್ ಮಾರ್ಕ್ ಸ್ಟಾಪ್ ಕೊಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ ಓಕೆ ಈ ರೀತಿ ಕಟ್ ಮಾಡ್ಕೊಂಡ ಮೇಲೆ ನೆಕ್ಸ್ಟ್ ಇಲ್ಲಿ ನೀವು 9.22 mm ಗೆ ಸ್ಟಾಪ್ ಕೊಟ್ಟು ಬ್ಯಾಕ್ ಬನ್ನಿ ಬ್ಯಾಕ್ ಬಂದು ಶೇಕ್ ಎಫೆಕ್ಟಿನ ಒಂದು ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ
ಶೇಕ್ ಎಫೆಕ್ಟಿನ ಒಂದು ಪ್ರಿಸೆಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಫ್ರೆಂಡ್ಸ್. ಅಲ್ಲಿಂದ ನೀವು ಅಲರ್ಟ್ ಮೆಷನ್ಗೆ ಶೋ ಮಾಡ್ಕೊಳ್ಬೇಕಾಗುತ್ತೆ, ಶೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಈ ಒಂದು ಮೊದಲನೇ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಅಂತ ಕೊಡಿ. ನೆಕ್ಸ್ಟ್ ಬ್ಯಾಕ್ ಬಂದು ಮಾಡ್ತಾ ಇರುವಂಥ ಪ್ರಾಜೆಕ್ಟ್ ಇರ್ತು ಓಪನ್ ಮಾಡ್ಕೊಳ್ಳಿ. ಇರ್ತು ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ 9.22 mm ಸ್ಟಾಪ್ ಕೊಟ್ಟು ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಅಂತ ಕೊಡಿ. ಹೋಗಿ ನೆಕ್ಸ್ಟ್ ಇಲ್ಲಿ ನೀವು 10.22 mm ಸ್ಟಾಪ್ ಕೊಟ್ಟು ಬ್ಯಾಕ್ ಬನ್ನಿ, ಶೇಕ್ ಎಫೆಕ್ಟಿನ ಒಂದು ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಅಂತ ಕೊಡಿ, ಎಫೆಕ್ಟ್ ಕಾಪಿ ಆಗುತ್ತೆ. ನೆಕ್ಸ್ಟ್ ಬ್ಯಾಕ್ ಬಂದು ಮಾಡ್ತಾ ಇರುವಂಥ ಪ್ರಾಜೆಕ್ಟ್ ಇರ್ತೀವಿ ಓಪನ್ ಮಾಡ್ಕೊಳ್ಳಿ. ಇರ್ತೀವಿ ಓಪನ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿ 10.22 mm ಸ್ಟಾಪ್ ಕೊಡಿ, ಸ್ಟಾಪ್ ಕೊಟ್ಟು ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಅಂತ ಕೊಡಿ. ಇಲ್ಲಿಂದ ಈ ಎಲ್ಲ ಇಮೇಜಸ್ಗೆ ನೀವು ಈ ಎರಡನೇ ಎಫೆಕ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ 3ನೇ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಎಲ್ಲ ಇಮೇಜಸ್ಗೆ ನೀವು ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಪೇಸ್ಟ್ ಮಾಡ್ಕೊಳ್ಳಿ, ನೀಟಾಗಿ ಎಲ್ಲ ಇಮೇಜಸ್ಗೆ ನೀವು ಈ ರೀತಿ ಎಫೆಕ್ಟನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ಈ ರೀತಿಯಾಗಿ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಅಂತ ಕೊಟ್ಟರೆ ಎಲ್ಲ ಇಮೇಜಸ್ಗೆ ಈ ಒಂದು ಎಫೆಕ್ಟು ಪೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ. ಓಕೆ, ನೆಕ್ಸ್ಟ್ ಇಲ್ಲಿ ಎಲ್ಲ ಇಮೇಜಸ್ಗೆ ಈ ರೀತಿ ಎಫೆಕ್ಟನ್ನು ನೀಟಾಗಿ ನೀವು ಪೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದು ಬ್ಯೂಟಿಫುಲ್ಲು ಮೊಬೈಲ್ ರೀಚಾರ್ಜ್ ಒಂದು ಡೇಲಾ ವಾಟ್ಸಪ್ ಟ್ರೆಡಿಷನ್ ಈಸಿಯಾಗಿ ನಿಮ್ಮ ಒಂದು ಅಲರ್ಟ್ ಮಿಷನ್ ಆ್ಯಪಲ್ಲಿ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.